ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದೊಳ್ಳೆ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಬಿಸ್ನೆಸ್ಗೆ ಒಳ್ಳೆ ಡಿಮ್ಯಾಂಡ್ ಕೂಡ ಇದೆ. ಈ ಬಿಸ್ನೆಸ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಕೆ ಈ ವಿಡಿಯೋನ ಎಂಡ್ ತನಕ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂಥ ಪ್ರತಿ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಹಾಗೆ ಆಲ್ ಅನ್ನ ಬಟನ್ ಕೂಡ ಕ್ಲಿಕ್ ಮಾಡಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿರೋ ವಿಡಿಯೋಸನ್ನು ವಾಚ್ ಮಾಡ್ಬೋದು. ಇದು ಟಾಪಿಕ್ ಏನಪ್ಪಾ ಅಂದ್ರೆ ನನ್ನಾರಿ ಶರ್ಬತ್. ಆಲ್ಮೋಸ್ಟ್ ಇದನ್ನ ಎಲ್ಲಾ ಜ್ಯೂಸ್ ಶಾಪ್ಗಳಲ್ಲಿ ಸೇಲ್ ಮಾಡ್ತಿರ್ತಾರೆ. ತುಂಬಾ ಜನಕ್ಕೆ ಇಷ್ಟ ಕೂಡ ಆಗಿರುತ್ತೆ. ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ. ಇದನ್ನ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡಬಹುದು. ಮೊದಲಿಗೆ ಇದನ್ನ ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಬಗ್ಗೆ ನೋಡೋಣ. ಇದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಸಕ್ಕರೆ, ನೀರು, ಫುಡ್ ಕಲರ್, ನನ್ನಾರಿ ಎಸೆನ್ಸ್ ಸಿರಪ್. ಇದು ವರ್ಷಾನ್ಗಟ್ಲೆ ಕೆಡದಲೇ ಇರೋದಕ್ಕೆ ಇದಕ್ಕೆ ಸೋಡಿಯಂ ಬೆನ್ಸೋಯಿಟ್ ಹಾಗೆ ಇದನ್ನ ಪ್ಯಾಕ್ ಮಾಡೋದಕ್ಕೆ ಬಾಟಲ್ಸ್. ಈ ನನ್ನಾರಿ ಎಸೆನ್ಸ್ ಸೋಡಿಯಂ ಬೆನ್ಸೋಯಿಟ್ ಕೆಮಿಕಲ್ ಅಂಗಡಿಗಳಲ್ಲಿ ಸಿಗತ್ತೆ. 2 ಲೀಟರ್ ಶರ್ಬತ್ ರೆಡಿ ಮಾಡೋದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟು ಹಾಗೆ ಎಷ್ಟು ರಾ ಮೆಟೀರಿಯಲ್ ಬೇಕಾಗತ್ತೆ ಅಂತ ನೋಡೋಣ. 2 ಲೀಟರ್ ನೀರು ತಗೊಂಡು ಅದರಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡಿ ಬಿಸಿ ಮಾಡಬೇಕು. ಕುದಿಯೋ ಟೈಮಲ್ಲಿ 2 ಕೆಜಿ ಸಕ್ಕರೆನ ಸೇರಿಸ್ಬೇಕು. ಅದಕ್ಕೆ ಚೆನ್ನಾಗಿ ಕುದಿಬೇಕಾದ್ರೆ ಅದಕ್ಕೆ ನನ್ನಾರಿ ಎಸೆನ್ಸ್ ಸಿರಪ್ ಅನ್ನ 200 ml ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ ನೆಕ್ಸ್ಟ್ ಇದಕ್ಕೆ ಸೋಡಿಯಂ ಬೆನ್ಸೋಯಿಟ್ ಅನ್ನ 1 pinch ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಶರ್ಬತ್ ರೆಡಿ ಆಗಿರುತ್ತೆ. ಇದನ್ನ ಕೂಲ್ ಮಾಡಿ ಆಮೇಲೆ ಪ್ಯಾಕ್ ಮಾಡಿ ಸೇಲ್ ಮಾಡಬೇಕು. 2 ಲೀಟರ್ ರೆಡಿ ಮಾಡೋದಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ನೋಡೋದಾದ್ರೆ 2 ಲೀಟರ್ ಮೇಕಿಂಗ್ ಕಾಸ್ಟ್ ಬಂದು ನಿಮಗೆ 100 rupees ಆಗತ್ತೆ. 2 ಲೀಟರ್ ಅನ್ನ 4 bottle ಆಗಿ ನೀವು ಮಾಡಬಹುದು, ಅಂದ್ರೆ 500 ml ಗೆ. 1 bottle ಸೆಲ್ಲಿಂಗ್ ಪ್ರೈಸ್ ಬಂದು 80 rupees. ಪ್ರಾಫಿಟ್ 1 bottle ಮೇಲೆ ನಿಮಗೆ 55 rupees ಪ್ರಾಫಿಟ್ ಆಗತ್ತೆ. ಇದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಅನ್ನ ಕೂಡ ನೀವು ಆಡ್ ಮಾಡಬಹುದು. ಇದನ್ನ ನೀವು ರೆಡಿ ಮಾಡಿ ಜ್ಯೂಸ್ ಶಾಪ್ಗಳಲ್ಲಿ, ದಿನಸಿ ಶಾಪ್ಗಳಲ್ಲಿ ಸೇಲ್ ಮಾಡಬಹುದು. ಈ ಬಿಸ್ನೆಸ್ ಮಾಡೋಕೆ FSSI ಲೈಸೆನ್ಸ್ ಬೇಕು. ಈ ಲೈಸೆನ್ಸ್ ಹೇಗೆ ತಗೊಳ್ಳೋದು ಅನ್ನೋದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದೆ, ಚೆಕ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.